ಆಮೇಲೆ ಒಂದು ರಾಮಸ್ವಾಮಿ ಸರ್ ಅಂತೂ ಸುಮಾರು ವರ್ಷ ಇದ್ದವ್ರು ಇಪ್ಪತ್ತೈದು ಮೂವತ್ತು ವರ್ಷ ಅವ್ರ ಜೊತೆಗಿದ್ದಂಥವ್ರು ಬಹಳ ಪ್ರೀತಿಯಿಂದ ಇದ್ದವ್ರು ನನಗನ್ಸ್ಬಿಟ್ಟಿಗೆ ಅವ್ರು ಮೂರು ಜನ ಯಾವಾಗಲೂ ಇದ್ದವರು ಅಂತ ನನಗೆ ಮನದಿಗಿರೋದು ರಾಮಸ್ವಾಮಿಯವರು ಹೇಳ್ತಾ ಹೇಳ್ತಾ ಹೋದರೆ ತುಂಬ ಹೇಳ್ಬೋದು ನಮ್ಮ ನನ್ನ ಬಗ್ಗೆ ಹೇಳೋದಾದರೆ ಶ್ರೀಹರಿಯವರು ನಮ್ಮ ವಿದ್ಯಾವರ್ಧಕ ಸಂಘ ಸೆಕ್ರೆಟರಿ ಆಗಿದ್ದವರು ಅವ್ರ ಮೇಲೆ ಮೇಲೆ ಭೇಟಿಯಾಗೋರು ಒಂದು ಸಲ ಡಿಗ್ರಿ ಕಾಲೇಜ್ ಪ್ರಾರಂಭ ಮಾಡಬೇಕು ಅಂತ ವಿಚಾರ ಮಾಡಿದರು ಸಂಘದವರು ಆವಾಗ ನಾನು ಜೂನಿಯರ್ ಕಾಲೇಜಲ್ಲಿದ್ದೆ ಡಿಗ್ರಿ ಕಾಲೇಜ್ ಶುರು ಆಗಿರಲಿಲ್ಲ ಇನ್ನು ಆವಾಗ ನನಗೊಂದು ಅನುಕೂಲ ಆವತ್ತು ಅವ್ರಿಗೆ ಅನುಕೂಲ ಅನ್ನಬೇಕು ರಾಜಾಜಿನಗರದಲ್ಲಿ ಸಾಕಷ್ಟು ಬಸ್ ಇರಲಿಲ್ಲ ಅವಾಗ ಬಸ್ಸೇ ಬರ್ತಿರಲಿಲ್ಲ ಅಪರೂಪ ಬಸ್ ಬರೋದು ರಾಜಾನಗರ ಫಸ್ಟ್ ಬ್ಲಾಕ್ ಅಂತೂ ಇಲ್ಲೇ ನಾವು ನಿಂತ್ಕೊಂಡ್ಬಿಡೋದು ಈ ಕಡೆ ಬರಬೇಕಾದ್ರೆ ನಮ್ಮ ಸ್ವಂತ ವೆಹಿಕಲಲ್ಲೇ ಬರಬೇಕು ನನಗೊಂದು ಸ್ಕೂಟ್ರ್ ಇತ್ತು ಅವಾಗ ಈ ಸೇರಿ ಶೇರಿ ಬರೋರು ಬರ್ತೀರಾ ಹೋಗೋಣ ಅನ್ನೋರು ನಾನು ಪಾಚಾಲಕ ಚಾಲಕ ಓಡಿಸ್ಕೊಂಬರೋದು ಮನೆಗೆ ಬಂದು ವಿ ಸಿ ಅವರಿಗೆ ಹೇಳಿದರು ಶ್ರೀಹರಿಯವರು ನಾವು ಡಿಗ್ರಿ ಕಾಲೇಜ್ ಶುರು ಮಾಡ್ಬೇಕಂದಿದ್ದೀವಿ ನಿಮ್ಮ ಅಭಿಪ್ರಾಯ ಏನು ಅಂತೆಲ್ಲ ಕೇಳಿದರು ವಿ ಸಿ ಹೇಳಿದ ಮಾತು ನಾನು ಮರೆಯೋಕೆ ಸಾಧ್ಯ ಅಲ್ಲ ಯಾರ್ಯಾರು ಸಂಸ್ಥೆ ಕಟ್ಟಬೇಕು ಅಂತ ಅವ್ರು ನೆನೆಸ್ಕೋಬೇಕದನ್ನು ಅವ್ರು ಹೇಳಿದ ಮಾತು ಯಾಕೆ ನೀವು ಕಾಲೇಜ್ ಮಾಡೋದು ನಿಮಗೆ ಕೋಡ್ ಹಚ್ಕೊಳಕೋ ನಮ್ಮದು ಒಂದು ಶಾಲೆ ಇದೆ ಕಾಲೇಜ್ ಇದೆ ಅಂತ ಹೇಳ್ಕೊಳೋಕೋ ಶಿಕ್ಷಕರಿಗೆ ಸರಿಯಾದ ಸಂಬಳ ಕೊಡೋ ಶಕ್ತಿ ಇದ್ದರೆ ಮಾತ್ರ ಸಂಸ್ಥೆ ಶುರು ಮಾಡಿ ಎಷ್ಟು ಚೆಂದದ ಮಾತು ಇದ್ರ ಹಿಂದೆ ಆದಂಥ ಎಷ್ಟು ಕಷ್ಟ ಆಗಿರಬೇಕು ಅದು ನೆನೆಸ್ಕೋಬೇಕು ನಾವು ಶಿಕ್ಷಕರಿಗೆ ಸರಿಯಾದ ಸಂಬಳ ಕೊಡೋ ಶಕ್ತಿ ಇದ್ದರೆ ಮಾತ್ರ ಪ್ರಾರಂಭ ಮಾಡಿ ನಿಮ್ಮ ಹೆಗ್ಗಳಿಕೆಗೆ ಅವ್ರನ್ನ ದುಡ್ಡು ಕೊಡದೆ ದುಡಿಸ್ಬೇಡಿ ಅಂತ ಹೇಳಿದರು ಆ ಮಾತು ನಾನು ಮುಂದೆ ಹೇಳಿದ್ದು ಆಮೇಲೆ ಶೇರಿ ನಾನು ಪ್ರೀತಿಯಿಂದ ಪರಿಚಯ ಮಾಡಿದ್ದು ನಾನು ಅವಾಗಿನ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷ ಇರಬೇಕು ಇಪ್ಪತ್ತೈದು ವರ್ಷ ಇರಬೇಕು ಅವರು ಹೇಳಿದಾಗ ಇವರು ಅಮೆರಿಕಕ್ಕೆ ಹೋಗಿದ್ದಾನೆ ಅಲ್ಲಿ ಪಾಠ ಮಾಡಿ ಬಂದಿದ್ದಾನೆ ಅಂತೆಲ್ಲ ಹೇಳಿದರು ಹೌದಾ ಇಷ್ಟು ಬೇಗ ಅಮೆರಿಕಕ್ಕೆ ಹೋಗ್ಬಂದುಬಿಟ್ರೆ ನೀವು ಇಂಗ್ಲೆಂಡಿಗೆ ಯಾಕೋ ಅವರಿಗೆ ತಲೆಯಲ್ಲಿ ಇಂಗ್ಲೆಂಡು ಇಂಗ್ಲೆಂಡಿಗೆ ಯಾಕೆ ಹೋಗಲಿಲ್ಲ ಅಂದರು ನನಗೆ ಅದು ಇಂಗ್ಲೆಂಡಲ್ಲಿ ಅಷ್ಟು ಇರಲಿಲ್ಲ ನಾರ್ದರ್ನ್ ಐಲ್ಯಾಂಡ್ಸು ಕ್ವೀನ್ಸ್ ಯೂನಿವರ್ಸು ಬೆಲ್ಫಾಸ್ಟಿಗೆ ಮಾತ್ರ ಹೋಗಿದ್ದೆ ಉಳಿಕಿದ್ದಕ್ಕೆ ಆಗಿಲ್ಲ ನನಗೆ ಅಂತ ಹೇಳಿದೆ ಏನೇ ಅನ್ಯಪ್ಪ ಶಿಕ್ಷಣ ಅಂದರೆ ಇಂಗ್ಲೆಂಡೆಗೆ ಅಮೇರಿಕ ಏನು ಪ್ರಯೋಜನ ಇಲ್ಲ ಅದು ಹಚ್ಕೊಂಡು ಹೇಳೋರು ಅಲ್ಲಿ ಅನುಭವ ಏನು ಅಂತೆಲ್ಲ ಕುತೂಹಲದಿಂದ ಕೇಳೋರು ಆವಾಗಲೇ ಬಂದದ್ದು ಕಾಫಿ ಟೀ ಪ್ರಶ್ನೆ ಅದು ಕಾಫಿ ಮಾಡಿ ತರಿಸಿದ್ರು ಶ್ರೀಹರಿಗೂ ಕಾಫಿ ತುಂಬ ಇಷ್ಟ ಇವ್ರಿಗೂ ಕಾಫಿ ಇಷ್ಟ ಕುಡಿತಾ ಇದ್ರು ನೀವು ತಗೊಳ್ಳಿ ಅಂದರು ನಾನು ಕುಡಿಯಲ್ಲ ಅಂದೆ ಏನು ಉರ್ತಾನ ಅಂದರು ಉರ್ತಾ ಇಲ್ಲ ನನಗೆ ಅಭ್ಯಾಸವೇ ಬರಲಿಲ್ಲ ನನಗೆ ಕಾಫಿ ಟೀ ರುಚಿನೇ ಗೊತ್ತಿಲ್ಲ ಅಂತಂದೆ ಅಯ್ಯೋ ನಿರ್ಭಾಗ್ಯರಪ್ಪ ನೀವು ನಿರ್ಭಾಗ್ಯರ ಒಳ್ಳೆ ಡೆಫಿನೇಷನ್ ನನಗೆ ಸಿಕ್ಕಿದ್ದ ಅವ್ರ ಕಡೆಯಿಂದ ನಿರ್ಭಾಗ್ಯರಾದ್ರಿ ಅಂತ ಇನ್ನೊಂದು ಘಟನೆ ಹೇಳಬೇಕು ನಾನು ನಮ್ಮ ಗುಂಡೂರಾಯರು ಬರೆದಂಥ ಘಟನೆ ಇದು ಭಾಳ ಚೆನ್ನಾಗಿದೆ ಒಂದು ಸಲ ವಿ ಸಿ ಮತ್ತು ವೆಂಕಟರಾಮಪ್ಪನವರು ದಾವಣಗೆರೆ ಹೋದ್ರಂತೆ ಯಾವುದೋ ಕಾರ್ಯಕ್ರಮಕ್ಕೆ ದಾವಣಗೆರೆ ಹೋದರೂ ಪ್ರಭುಪ್ರಸಾದ್ರವರು ಪ್ರಭು ಪ್ರಸಾದ್ ಅವ್ರ ಶಿಷ್ಯರು ವಿ ಸಿ ಶಿಷ್ಯರವರು ಪ್ರಭು ಪ್ರಸಾದ್ ಎಸ್ ಕೆ ಅವರು ಹೋಗಿ ಭೇಟಿ ಆದ್ರಂತೆ ಬನ್ನಿ ಸರ್ ಅಂತ ಹೇಳಿ ಅಲ್ಲಿ ಶಂಕರಪ್ಪನ ಹೋಟೆಲ್ ಅಂತ ಭಾಳ ಫೇಮಸ್ ಅಂತೆ ಬೆಣ್ಣೆ ದೋಸೆ ಬೆಣ್ಣೆ ಮಸಾಲೆ ದೋಸೆ ಅದಕ್ಕೆ ಗುರುದ್ವಯರಿಗೆ ಬೆಣ್ಣೆ ಮಸಾಲೆ ಸೇವೆ ಸಮರ್ಪಣೆ ಮಾಡಿದರು ಇಬ್ರಿಗೆ ಬೆಣ್ಣೆ ಮಸಾಲೆ ಆಯಿತು ಆದಮೇಲೆ ಕಾಫಿ ಆಯಿತು ಎಸ್ಗೆ ಹೊಳಿತಂತೆ ಅವರಿಗೆ ವೀಳ್ಯದಲ್ಲಿ ಭಾಳ ಇಷ್ಟ ಅಲ್ಲಿ ಒಂದು ಅದು ವಸಂತ ಟಾಕೀಸ್ ಅಂತು ಅದ್ರ ಪಕ್ಕದಲ್ಲಿ ಒಂದು ಬೀಡ ಅಂಗಡಿ ಅದು ಭಾಳ ಫೇಮಸ್ ಅಂತ ಅದು ಆವಾಗ ಅವ್ರು ಓಡಿ ಹೋಗಿ ಚೆನ್ನಾಗಿ ಮಾಡ್ಕೊಡೋಣ ಗುರುಗಳು ಬಂದಿದ್ದಾರೆ ಅಂತ ಹೇಳಿ ನಾಲ್ಕು ಬೀಡ ಮಾಡಿಸ್ಕೊಂಡು ಬಂದ್ರಂತೆ ಮಾಡಿಸಿ ಕೊಟ್ಟರು ಅಲ್ಲಿವರೆಗೂ ವೀಸಿ ಆ ದೋಸೆ ಹೇಗಿತ್ತು ಅದರೊಳಗೆ ಈರುಳ್ಳಿ ವಾಸನೆ ಹೇಗೆ ಬರ್ತಾಯಿತ್ತು ಆಲೂಗಡ್ಡೆ ಯಾವ ಪ್ರಮಾಣದಲ್ಲಿತ್ತು ಅದ್ರ ಬಗ್ಗೆ ತುಂಬ ಚರ್ಚೆ ಮಾಡಿ ವರ್ಣನೆ ಮಾಡ್ತಾಯಿದ್ರು ಹೊಗಳ್ತಾಯಿದ್ರು ಅದೆಲ್ಲ ದೋಸೆನ ಇವ್ರಿಗೆ ಏನು ಆಸೆ ಅಂದರೆ ವೀಳ್ಯದೆಲೆ ಬಗ್ಗೆ ಏನಾದರೂ ಹೇಳ್ತಾರಾ ಅಂತ ಬೀಡ ಕೊಟ್ಟರು ಬೀಡ ತಿಂದರು ಭಯ ಆಡಿಸ್ತಾ ಇದ್ರು ಏನು ಮುಖದ ಮೇಲೆ ಭಾವಿಚಾರ್ಯ ಇಲ್ಲ ಇವು ತಡ್ಕೊಳ್ಳೋಕ್ಕಾಗಲಿಲ್ಲ ಸರ್ ಬೀಡ ಹೇಗಿತ್ತು ಸರ್ ಅಂತ ಕೇಳ್ತಿರೋದು ಇವ್ರ ಮೊದಲು ಹೊಗಳ್ಬಿಟ್ಟಿದ್ದಾರೆ ವಸಂತ ಟಾಕೀಸ್ ಪಕ್ಕದಲ್ಲಿ ಬೀಡ ಭಾಳ ಚೆನ್ನಾಗಿರುತ್ತೆ ಅವ್ನೇನೇನು ಅಂತಾರೆ ಏನಂತಾರೆ ಹಾಕ್ತಾನೆ ಅದರೊಳಗೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿದರು ಇವ್ರು ಬಾಯಿ ಆಡಿಸ್ಬಿಟ್ಟು ಪರವಾಗಿಲ್ಲ ನೀವು ಹೇಳಿದಷ್ಟು ಚೆನ್ನಾಗೇನಿಲ್ಲ ಅಂದ್ರಂತೆ ಯಾಕೆ ಅಂತ ಕೇಳಿದ್ರಂತೆ ಅದು ಆ ಕೊಬ್ಬರಿ ಹಾಕಿದ್ದನ್ನೆಲ್ಲ ಸ್ವಲ್ಪ ಮುಗ್ಗಲು ವಾಸನೆ ಬರ್ತಾ ಇದೆ ಅಂದ್ರಂತ ಇವ್ರಿಗೆ ಆಶ್ಚರ್ಯ ಒಂದು ಹತ್ತು ಸಾಮಾನು ಹಾಕಿರ್ತಾರಪ್ಪ ಲವಂಗ ದಾಲ್ಚೀನು ಏನೇನು ನೂರೆಂಟು ಹಾಕಿರ್ತಾರೆ ಎಲ್ಲದಕ್ಕೂ ಒಂದು ಪರಿಮಳ ಇದೆ ಅದಕ್ಕೆ ಅಷ್ಟು ಪರಿಮಾಣಗಳ ನಡುವೆ ಇದು ಅವನಿಗೆ ಕೊಬ್ಬರಿ ಮುಗ್ಗಾದದ್ದು ಹೆಂಗೆ ಗೊತ್ತಾಯ್ತು ಇವರಿಗೆ ಅಂತ ಆಮೇಲೆ ಆಯಿತು ಹೋದರು ಮರುದಿವಸ ಮತ್ತೆ ಹೋದ್ರಂತೆ ಅವ್ರು ಅಂಗಡಿಗೆ ಇವರು ಎಸ್ಗೆ ಹೋದ್ರಂತೆ ಏನಯ್ಯ ನಮ್ಮ ಗುರುಗಳು ಕೊಬ್ಬರಿ ಮುಗ್ಲು ಆಗಿದೆ ಅಂತಾರೆ ಅಂತ ಏ ಸಾಧ್ಯವೇ ಇಲ್ಲ ಸರ್ ಅನ್ನಂತವನು ಆರು ಒಂದೊಂದು ತಗತು ನೋಡಿದಂತೆ ಹೌದು ಸರ್ ಸ್ವಲ್ಪ ಮುಗಲು ವಾಸನೆ ಬರ್ತದೆ ನನಗೆ ಗೊತ್ತಾಗಲಿಲ್ಲ ಇಷ್ಟೊಂದು ಸಮ ಹಾಕಿದ ವಸ್ತು ಹಾಕಿದಾಗ ಆ ವಾಸನೆ ಯಾರಿಗೂ ಗೊತ್ತಾಗಲ್ಲ ಸರ್ ನಿಜವಾಗ್ಲೂ ಅಸಾಮಾನ್ಯರು ಸರ್ ನಿಮ್ಮ ಗುರುಗಳು ಏನು ಆಮೇಲೆ ಹೇಳಿದಂತೆ ಮುಫ್ತಾಗಿ ಇನ್ನೊಂದು ಕಟ್ ಕೊಡ್ತೀನಿ ಸರ್ ಕೊಟ್ಟು ಬನ್ನಿ ಸರ್ ಅವ್ರ ಅಭಿಪ್ರಾಯ ಕೇಳ್ಕೊಂಬನ್ನಿ ಅಂತ ಅವ್ರು ಬೆಂಗಳೂರಿಗೆ ಹೋದ್ರಪ್ಪ ಈಗ ಅಂತ ಹೇಳಿದ್ರಂತೆ ಅದಕ್ಕೆ ಅವರು ಹೇಳ್ತಾರೆ ಪ್ರಭುಪ್ರಸಾದರು ಇಪ್ಪತ್ತು ಮಸಾಲೆ ಸಾಮಾನುಗಳಲ್ಲಿ ಸುವರ್ಸಿದ ಸಾಮಾನುಗಳಲ್ಲಿ ಒಂದು ಕೊಂಚ ಕೊರೆ ಆದದ್ದನ್ನು ಕಂಡು ಹಿಡಿದ್ರಲ್ಲ ಗುರುಗಳು ಅಂತ ಅದು ರಿಶ್ವಾಲು ಆಸ್ವಾದ ಮಾಡುವಂಥ ಶಕ್ತಿ ಅದು ಅದು ಹೇಳ್ತಾರೆ ಇನ್ನು ಕೊನೆಗೆ ಒಂದು ಮಾತನ್ನು ಹೇಳಿ ಮುಗಿಸ್ಬೇಕು ಡಿ ವಿ ಜಿ ಜೊತೆಗೆ ವಾದ ಮಾಡಿದ್ರು ಒಂದು ಸಲ ಅಂತ ಹೇಳ್ತಾರೆ ರಾಮಾಯಣ ಓದಿದ್ದಾರೆ ಬಂದರು ಡಿ ವಿ ಜಿ ಕಡೆ ಬಂದುಬಿಟ್ಟು ಕೋಪ ಅವ್ರ ಕೋಪ ಬಂದಾಗ ಮೈ ನಡುತ್ತದ್ದು ಆಗೋದು ಬಂದು ಹೇಳಿದಂತೆ ನೀವೇನೇ ಅನ್ಯ ಯಜಮಾನ್ರೆ ನೀವೇನು ಹೇಳಿ ನಮ್ಮ ಸೀತಾಮನ ಗಂಡ ಅಲ್ಲ ನಿಮ್ಮ ರಾಮ ನಿಮ್ಮ ರಾಮ ನಮ್ಮ ಸೀತಮ್ಮನಿಗೆ ಹೇಳುದು ನೀವೇನು ಹೇಳಿ ನಿಮ್ಮ ಸೀತಮ್ಮನಿಗೆ ಗಂಡ ಅಲ್ಲ ನಮ್ಮ ರಾಮ ನಿಮ್ಮ ನಮ್ಮ ರಾಮ ನಿಮ್ಮ ರಾಮ ನಮ್ಮ ಸೀತಮನ ತಕ್ಕ ಗಂಡ ಅಲ್ಲ ಯಾಕೆ ಏನಾಯಿತು ಅಂತ ಗುಂಡಪ್ಪನವ್ರು ಕೇಳಬೇಕು ಏನು ಸ್ವಾಮಿ ಅನ್ಯಾಯ ಹಾಂ ಅಲ್ಲೊಂದು ಅಗ್ನಿ ಪರೀಕ್ಷೆ ಆಗಿಲ್ವಾ ಮತ್ತೆ ಅಗ್ನಿ ಪರೀಕ್ಷೆ ಮಾಡುವಂತಾನೆ ಎಷ್ಟು ಸಂಶಯ ಪಡೋದು ಹೆಂಡತಿ ಮೇಲೆ ಗೊತ್ತಿಲ್ವಾ ಆಕೆ ಪತಿವೃತ್ತಿ ಅಂತ ಮತ್ತೆ ಕೇಳ್ತಾನೆ ಅಂತ ಡಿ ಜಿ ಸ್ಟೈಲ್ ಬೇರೆ ಅದು ಹೌದೋ ಎಲ್ಲಿ ಓದಿದ್ರಿ ಇದನ್ನು ಎಲ್ಲಿ ಓದೋದು ಇದೆಯಲ್ಲ ಅಂದ್ರಂತೆ ಕೊನೆಗೆ ಏನಾಯಿತು ಅಂತ ಕೇಳಿದರು ಆಕೆ ಸೀತಮ್ಮ ಭೂಮಿ ಹೊಡೆದೊಳಗೆ ಕಳುಹ್ ಹೋಗ್ಬಿಟ್ಲು ಹೋಗುವಾಗ ಏನು ಹೇಳಿದ್ಲು ಚಂದ ನೋಡಿ ದೊಡ್ಡವರು ಮಾತಾಡು ಹೋಗುವಾಗ ಏನು ಹೇಳಿದ್ಲು ಆಕೆ ಏನು ಹೇಳ್ತಾಳೆ ಇನ್ನು ಎಷ್ಟು ಜನ್ಮ ಎತ್ತಿ ಬಂದರೂ ರಾಮನೇ ನನ್ನ ಗಂಡ ಆಗಲಿ ಅಂತ ಕೇಳ್ಕೊಂಡ್ಳು ಅಲ್ರಿ ಸೀತಮ್ಮನಿಗಿರ್ಲಾರ ತಕರಾರ ನಿಮಗೆ ಸೀತಮ್ಮನಿಗೆ ಸೀತಮ್ಮನಿಗಿರ್ಲಾರ ತಕರಾರ ನಿಮಗೆ ಯಾಕ್ರಿ ನನಗೆ ಅನಿಸುತ್ತೆ ಒಂದ್ಸಲ ದೊಡ್ಡವ್ರ ಮಾತು ಕೇಳ್ತಿರೋದೇ ಚಂದ ಅನಿಸುತ್ತೆ ನಮಗೆಲ್ಲ ಹಾಗೆ ಅವರು ಘಟನೆಗಳನ್ನು ಹೇಳ್ತಾ ಹೋದರೆ ಅವರ ಜೀವನ ಮಧುರ ಜೀವನ ಕಷ್ಟವನ್ನು ತೋರಿಸದೇ ಇರುವಂಥ ಜೀವನ ನಮ್ಮಲ್ಲಿ ಸಾಮಾನ್ಯವಾಗಿ ನಮ್ಮ ಮತ್ತೊಬ್ಬರ ಹತ್ರ ನಮ್ಮ ಕಷ್ಟ ಹೇಳ್ಕೊಳ್ಳೋದು ಭಾಳ ಖುಷಿ ಸಂತೋಷ ನಮಗೆಲ್ಲ ಒಂಚೂರು ಆದರೆ ಮೂರು ಮೂರು ಮನೆಗಳ ಹೇಳ್ಕೊಂಬರ್ತೀವಿ ಬರ್ತೀವಿ ಹಂಗಾಯಿತು ಹಿಂಗಾಯಿತು ಅಂತ ಹೇಳ್ತೀವಿ ಆದರೆ ಕಷ್ಟವನ್ನು ಮುಚ್ಚಿಟ್ಟು ತನ್ನ ಬದುಕಿನ ಸೊಗಸನ್ನು ಮಾತ್ರ ಜಗತ್ತಿಗೆ ಕೊಟ್ಟು ನನ್ನ ನೆನಪಿದೆ ಎಮ್ಮ ಮನೆಯ ಅಂಗಳದಿ ಬೆಳೆದೊಂದು ಹೂವನ್ನು ಆ ಮನೆ ತುಂಬಿಸುವ ಹಾಡು ಎಷ್ಟು ಮಂದಿ ಹಾಡಿದ್ದಾರೋ ಎಷ್ಟು ಮಂದಿ ಕಣ್ಣೀರು ಹಾಕಿದ್ದಾರೋ ಅವ್ರು ವೀಸಿ ಹೆಸರು ಗೊತ್ತಿರಲಿಕ್ಕಿಲ್ಲ ಆದರೆ ಎಲ್ಲರಿಗೂ ಮುಟ್ಟಿದಂಥ ಹಾಡು ಅಂಥ ಅನೇಕ ಹಾಡುಗಳನ್ನು ಅಂಥ ಕಾವ್ಯಗಳನ್ನು ಅವರು ಮಾತಾಡುವಂಥ ರೀತಿಗಳನ್ನು ಅವ್ರ ಶಿಷ್ಯರ ಮೂಲಕ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಗ್ರೇಟ್ ಟೀಚರ್ ನೆವರ್ ಡೈಸ್ ಹಿ ಲಿವ್ಸ್ ಫಾರ್ ಆಲ್ ಟೈಮ್ಸ್ ಟು ಕಮ್ ಥ್ರೂ ಹಿ ದಿ ಲೈಫ್ಸ್ ಆಫ್ ಈಸ್ ಓನ್ ಡಿಸೈಪಲ್ಸ್ ಸ್ಟೂಡೆಂಟ್ಸ್ ಕಡೆಯಿಂದ ಬದುಕ್ತಾರೆ ಅಂತ ಹಾಗೆ ವಿ ಸಿ ಎಲ್ಲರ ಹೃದಯದಲ್ಲಿ ಸ್ಥಿರಸ್ಥಾಯಿಯಾಗಿ ನಿಂತ್ಕೋತಾರೆ ತಮ್ಮ ಬದುಕಿನ ನವಿರಾದ ರೀತಿಯಿಂದ ಮತ್ತೊಬ್ಬರ ತಪ್ಪುಗಳನ್ನು ಎತ್ತಿ ತೋರಿಸಿದ ರೀತಿಯಿಂದ ತನ್ನ ಜೀವನದ ಕೊರೆಗಳನ್ನು ಮುಚ್ಚಿಟ್ಟು ಸಂತೋಷವನ್ನು ಮಾತ್ರ ಹೊರಗೆ ತೋರಿಸುವಂಥ ರೀತಿಯಿಂದ ನಮಗೆಲ್ಲ ಮಾದರಿ ಆಗ್ತಾರೆ ಅಂತ ಹೇಳಿದಾಗ ಜ್ಞಾನದಲ್ಲಿ ವಿನಯದಲ್ಲಿ ಸಹಜೀವನದಲ್ಲಿ ಸರಸತೆಯಲ್ಲಿ ರುಚಿಯಲ್ಲಿ ಮಾತಿನಲ್ಲಿ ಎಲ್ಲದರಲ್ಲಿ ಒಂದು ಮಾದರಿ ಅನ್ನುವಂಥ ಬದುಕಿ ಅನೇಕ ಜನರಿಗೆ ಮಾರ್ಗದರ್ಶಿ ಆದದ್ದು ನಮ್ಮ ಕನ್ನಡ ನಾಡಿನ ಭಾಗ್ಯ ವಿಶೇಷ ವಿ ಸಿ ಅಂಥವ್ರು ನಮ್ಮ ವಿಶೇಷವಾಗಿ ಸಿಗ್ತಾರೆ ಅಂಥವ್ರ ನೆನಪು ಯಾಕೆ ನೆನಪು ಮಾಡ್ಕೋಬೇಕಂಥವ್ರನ್ನ ಅಂತ ನಾನು ಹೇಳ್ಕೊಡೋದು ಅಂಥವ್ರ ನೆನಪು ಮಾಡಿಕೊಂಡಾಗ ಅಷ್ಟೊತ್ತಾದರೂ ನಮ್ಮ ಮನಸ್ಸಲ್ಲಿ ಒಂದು ಒಳ್ಳೆಯ ಭಾವನೆ ಬರುತ್ತೆ ನನಗೇನಾದರೂ ನೋವಾದಾಗ ವಿ ಸಿ ನೆನಪಾಗ್ತಾರೆ ಅಳಬ್ಯಾಡು ಎಲ್ಲರ ಮುಂದೆ ಅತ್ಕೊಂಡು ಹೇಳಬೇಡ ಯಾರಿಗೂ ಇಷ್ಟ ಆಗೋಲ್ಲ ಅಳಮುಖ ನಗಬೇಕು ಅಂತ ತೋರಿಸುತ್ತೆ ಮತ್ತೊಬ್ಬರ ಬಗ್ಗೆ ಉಗ್ರ ಮಾತಾಡಬೇಕು ಅಂದಾಗ ಅವರ ನೆನಪು ಎಚ್ಚರ ಕೊಡುತ್ತೆ ಮಾತಾಡೋದು ಬೇಕಾಗಿಲ್ಲ ಅದನ್ನು ಅಂತ ಅನಿಸುತ್ತೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಜೀವನ ನನ್ನ ಮಾಡ್ತದೆ ಅಂತ ದೊಡ್ಡವರು ನೆನೆಸ್ಕೊಳ್ಳೋ ಉದ್ದೇಶವೇ ಅದು ನಾವು ಯಾಕೆ ನೆನೆಸ್ಕೋಬೇಕು ಅಂದರೆ ಅವ್ರ ಜೀವನ ನಮ್ಮ ಮುಟ್ಟುತ್ತವೆ ಅದು ಆಗಲಿಲ್ಲ ನಾನು ನನಗಾಗೋಕ್ಕೆ ಅವಕಾಶ ಇದ್ದರೆ ಒಂಚೂರಾದರೂ ಅವ್ರ ಜೀವನ ಸಿಕ್ಕಿತ್ತ ನನಗೆ ಒಂದು ನನ್ನ ಅದರ ಓದಿದ್ದಿಂದ ಒಂದು ಒಂದು ಪರ್ಸೆಂಟ್ ಆದರೂ ನಾನು ಸುಧಾರಿಸೋದಾದರೆ ವಿ ಸಿ ಅವರ ಸ್ಮರಣೆ ಮಾಡಿದ್ದಕ್ಕೆ ಸಾರ್ಥಕತೆ ಆಗ್ತದೆ ಅಂತ ಹೇಳ್ತಾ ಅವರ ನೆನಪು ನಮ್ಮಲ್ಲಿ ಆ ಗುಣಗಳನ್ನು ಪ್ರೇರೇಪಿಸಲಿ ಅಂತ ಹೇಳ್ತಾ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ